ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ತ್ರಿಗುಣ ತ್ರಿನೇತ್ರನಾದ ಶಿವನಿಗೆ ಬಿಲ್ವ ಪತ್ರೆಯನ್ನ ಅರ್ಪಿಸಲಾಗುತ್ತೆ. ಈ ಬಿಲ್ವ ಪತ್ರೆ ಅಂದ್ರೆ ಶಿವನಿಗೂ ಅಚ್ಚುಮೆಚ್ಚು. ವಿಶೇಷ ಅಂದ್ರೆ ಬಿಲ್ವ ಪತ್ರೆ ಕೂಡ ಮೂರು ಎಲೆಯಿಂದ ಕೂಡಿದ್ದು, ಇದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೂಚಿಸುವ ಎಲೆಯಾಗಿದೆ. ಹಾಗಾದ್ರೆ ಈ ಎಲೆಯನ್ನ ಶಿವನಿಗೆ ಅರ್ಪಿಸುವ ಹಿಂದಿರುವ ಸತ್ಯವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಲ್ವಪತ್ರೆಯ ಎಲೆ ಇಲ್ಲದೆ ಮಾಡಿದ ಶಿವಪೂಜೆ ವ್ಯರ್ಥ ಎಂದು ಹೇಳಲಾಗುತ್ತೆ. ಅಷ್ಟು ಮಹತ್ವದ ಸ್ಥಾನವಿದೆ ಬಿಲ್ವಪತ್ರೆಗೆ. ಎಲ್ಲ ಕಥೆಯಲ್ಲೂ ಬರುವಂತೆ ಈ ಬಿಲ್ವಾರ್ಚನೆಗೂ ಸಮುದ್ರ ಮಂಥನವೇ ಕಾರಣ. ವಿಷಕಂಠನಿಗೆ ಬಿಲ್ವಪತ್ರೆಯನ್ನು ತಿನ್ನಿಸಿದಾಗ ಅವನ ದೇಹದ ಉಷ್ಣತೆ ಕಡಿಮೆಯಾಯಿತು. ಹಾಗಾಗಿ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಶಿವ ಪ್ರಸನ್ನನಾಗುತ್ತಾನೆಂದು ಹೇಳಲಾಗಿದೆ. ಅಲ್ಲದೆ ಶಿವರಾತ್ರಿಯ ದಿನ ಉಪವಾಸವಿದ್ದು ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿದರೆ ಶಿವನ ಸನ್ನಿಧಿ ಪ್ರಾಪ್ತಿಯಾಗುತ್ತೆ ಅನ್ನುವ ನಂಬಿಕೆಯೂ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪುಟ್ಟ ಕಥೆ ಇದೆ. ಒಂದು ಊರಲ್ಲಿ ಓರ್ವ ಕೆಟ್ಟ ಹೆಂಗಸಿದ್ದಳು. ಅವಳು ಜೀವನವಿಡೀ ಪಾಪಕರ್ಮಗಳನ್ನೇ ಮಾಡಿದ್ದಳು. ಅವಳು ತನ್ನ ಕೊನೆಯ ದಿನಗಳಲ್ಲಿ ಉಳಿಯಲು ಜಾಗವಿಲ್ಲದೆ, ತಿನ್ನಲು ಆಹಾರವಿಲ್ಲದೆ, ಕುಡಿಯಲು ನೀರಿಲ್ಲದೆ ಊರೂರು ಸುತ್ತುತ್ತ ಗೋಕರ್ಣಕ್ಕೆ ಬಂದಳು. ಇಡೀ ದಿನ ಆಕೆ ಏನೂ ತಿಂದಿರಲಿಲ್ಲ, ಕುಡಿದಿರಲಿಲ್ಲ. ಒಂದು ಮರದ ಅಡಿ ಕುಳಿತುಕೊಳ್ಳಲು ಬಂದಳು. ಆ ಮರದಡಿ ಶಿವಲಿಂಗವಿತ್ತು. ಆಕೆ ಶಿವನನ್ನು ಸ್ಮರಿಸುತ್ತಾ ಆ ಮರಕ್ಕೆ ಒರಗಿ ಮಲಗಿದಳು. ಆ ಮರದ ಎಲೆ ಶಿವಲಿಂಗದ ಮೇಲೆ ಬಿತ್ತು. ಆಕೆ ಶಿವನಾಮಸ್ಮರಣೆ ಮಾಡುತ್ತಾ ಪ್ರಾಣ ಬಿಟ್ಟಳು. ಆಕೆಯನ್ನ ಯಮಕಿಂಕರರು ಬಂದು ಸ್ವರ್ಗಕ್ಕೆ ಕರೆದೊಯ್ದರು. ಅರೆ, ಇದೇನಿದು? ಜೀವನವಿಡೀ ಪಾಪಕರ್ಮಗಳನ್ನು ಮಾಡಿದವಳಿಗೆ ಸ್ವರ್ಗ ಸಿಕ್ಕಿದೆ ಎಂದು ನೀವು ಹೇಳಬಹುದು. ಇದು ಸಿಕ್ಕಿದ್ದಕ್ಕೆ ಕಾರಣವೇನೆಂದರೆ ಆಕೆ ಶಿವರಾತ್ರಿಯ ಇಡೀ ದಿನ ಉಪವಾಸವಿದ್ದಳು. ಊರೂರು ಸುತ್ತಿದ ಕಾರಣ ನಿದ್ದೆ ಮಾಡಲಿಲ್ಲ. ಅಲ್ಲಿಗೆ ಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯಾಯಿತು. ಶಿವಲಿಂಗಕ್ಕೆ ಒರಗಿ ಮಲಗಿ ಶಿವನಾಮಸ್ಮರಣೆ ಮಾಡುತ್ತಾ ಮರದಡಿ ಪ್ರಾಣ ಬಿಟ್ಟಳು. ಆ ಮರ ಬಿಲ್ವಪತ್ರೆಯ ಮರವಾಗಿತ್ತು. ಅದರಿಂದ ಬಿಲ್ವಪತ್ರೆಯ ಎಲೆ ಶಿವಲಿಂಗಕ್ಕೆ ಸಮರ್ಪಿತವಾಗಿತ್ತು. ಹಾಗಾಗಿ ಆಕೆಗೆ ಸ್ವರ್ಗ ಸಿಕ್ಕಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.